ಭಕ್ತಿಗೀತೆ ಮತ್ತು ಆಧ್ಯಾತ್ಮ ತತ್ವ ಸಂಕಲನದ ಲೇಖಕರಾದ ಶ್ರೀಯುತ ಬಸವಣ್ಣಪ್ಪ ಪರಸಪ್ಪ ಚಲವಾದಿಯವರು ನಿವೃತ್ತ ಪದವೀಧರ ಪ್ರಧಾನ ಗುರುಗಳು. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ 1939 ಇಸ್ವಿಯಲ್ಲಿ ಹುಟ್ಟಿದರು. ಸ್ವಾತಂತ್ರ್ಯ ನಂತರದ ಬದಲಾದ ಸಮಾಜದಲ್ಲಿ ಸಾಮಾಜಿಕ ಹಾಗೂ ಆರ್ಥಿಕ ಹಿಂದುಳಿದಿರುವಿಕೆಯ ಬದುಕಿನಲ್ಲಿ ಅಕಸ್ಮಾತ್ತಾಗಿ ಶಿಕ್ಷಿತರಾದವರಲ್ಲಿ ಒಬ್ಬರು ಈ ಚಲವಾದಿ ಗುರುಗಳು. ಆಗಿನ ಕಾಲದ ಅನೇಕರಂತೆ ವಾರಾನ್ನದ ಕೃಪೆಯಿಂದ ಬೇರೆಯವರ ಮನೆಯಲ್ಲಿದ್ದು ಶಾಲೆಗೆ ಹೋದವರು. ಹಿರೇಕೆರೂರು ತಾಲೂಕಿನ ಕಳಗೊಂಡ ಗ್ರಾಮದಲ್ಲಿ ಶಿಕ್ಷಕರಾಗಿದ್ದ ಕಮ್ಮಾರ ಗುರುಗಳು ಶಾಲೆ ಬಿಟ್ಟು ಮನೆಯಲ್ಲಿದ್ದ ಬಸವಣ್ಣಿಯನ್ನು ತಮ್ಮೂರಿಗೆ ಕರೆಸಿಕೊಂಡು ಅದೇ ಊರಿನ ದೊಡ್ಡ ಹಾಲಪ್ಪ ಬೇವಿನಹಳ್ಳಿಯವರ ಮನೆಯಲ್ಲಿ ವಾರಾನ್ನಕ್ಕೆ ಹಚ್ಚಿದರು. ದೊಡ್ಡ ಹಾಲಪ್ಪನವರು ಅವರ ಮಕ್ಕಳ ಜೊತೆಗೆ ಇವರನ್ನೂ ಓದಿಸಿದರು. ಈಗಲೂ ಈ ಮನೆತನದವರೊಡನೆ ಅಣ್ಣ ತಮ್ಮಂದಿರಂತೆ ಒಡನಾಟ ಇಟ್ಟುಕೊಂಡ ಚಲವಾದಿಯವರು ಅವರಿಗೆ ಚಿರಋಣಿಯಾಗಿದ್ದಾರೆ. 10ನೇ ತರಗತಿಯಲ್ಲೇ ಶಿಕ್ಷಕರಾಗಿ ಟಿಸಿಎಚ್, ಪಿಯುಸಿ, ಬಿಎ, ಬಿಎಡ್ ಪದವಿಗಳನ್ನು ಬಾಹ್ಯ ಪರೀಕ್ಷೆಗಳಿಂದ ಪಡೆದವರು. ತಮ್ಮ ಶಿಕ್ಷಕ ವೃತ್ತಿಯೊಡನೆ ಸಂಗೀತ, ಭಜನೆ, ನಾಟಕ, ಆಧ್ಯಾತ್ಮ ಜ್ಞಾನಕ್ಕಾಗಿ ಚಲವಾದಿ ಮಾಸ್ತರ್ ಎಂದೇ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಪರಿಚಿತರು. ಹಾರ್ಮೋನಿಯಂ ಬಾರಿಸುತ್ತಾ ಭಜನೆಯಲ್ಲಿ ಸುಶ್ರಾವ್ಯವಾಗಿ ಭಕ್ತಿಗೀತೆಗಳನ್ನು ಹಾಡುವ ಇವರ ಕಲೆಯೇ ಈ ಭಕ್ತಿಗೀತೆಗಳನ್ನು ಬರೆಯಲು ಸ್ಫೂರ್ತಿಯಾಗಿರಬಹುದು. ತಾರುಣ್ಯದಲ್ಲಿ ಬರೆದ 80-100 ಕವನಗಳು ಕಾಲಿನ ಧೂಳಿಗೆ ಬಲಿಯಾಗಿ ಪ್ರಕಾಶನದ ಭಾಗ್ಯವನ್ನೇ ಕಾಣಲಿಲ್ಲ. ಇತ್ತಿತ್ತಲಾಗಿ ಬರೆದ ಭಕ್ತಿಗೀತೆಗಳನ್ನು ಈ ಸಂಕಲನದ ಮೂಲಕ ಪ್ರಕಾಶನ ಮಾಡುತ್ತಿದ್ದಾರೆ. ಶ್ರೀಯುತರು ಪತ್ನಿ ಶ್ರೀಮತಿ ನಿಂಗಮ್ಮ ಚಲವಾದಿಯವರೊಡನೆ ಕಡೂರಿನಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಇವರ 5 ಜನ ಹೆಣ್ಣು ಮಕ್ಕಳು ಶಿಕ್ಷಕಿಯರಾಗಿದ್ದಾರೆ. ಅವರ ಪುತ್ರ ಹುಬ್ಬಳ್ಳಿಯ ತತ್ವದರ್ಶ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದಾರೆ. ಬಿಪಿ ಚಲವಾದಿಯವರ ಮನೆ ದೇವರು ಮತ್ತು ಆರಾಧ್ಯ ದೈವ ಕಡೂರ ಹನುಮಂತ ದೇವರ ಬಗ್ಗೆ ಇರುವ ಧೈನ್ಯತೆ, ಭಕ್ತಿಭಾವ ಅವರಲ್ಲಿ ಆಧ್ಯಾತ್ಮದ ಅಧ್ಯಯನವನ್ನು ಮಾಡಲು ಉತ್ತೇಜಿಸಿದೆ. ಅದರ ಅನುಭವದ ರೂಪವಾಗಿಯೇ ಈ ಕವನಗಳು ಮತ್ತು ತತ್ವಗಳು ರಚನೆಯಾಗಿವೆ. ನೈತಿಕ ಮೌಲ್ಯಗಳನ್ನು ಅರಸುವ ಮನಸ್ಸುಗಳಿಗೆ ಈ ಗೀತೆಗಳು ಒಂದು ಆದರ್ಶದ ಬೆಳಕನ್ನು ಚೆಲ್ಲಿ ಯುವ ಪೀಳಿಗೆಗೆ ದಾರಿ ತೋರುವವೆಂದು ಆಶಿಸೋಣ.